ಚಾಮರಾಜ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಎಸ್ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಎಂದಿನಂತೆ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ. ಮಧ್ಯಾಹ್ನ 1 ಗಂಟೆಯಿಂದ 3.5 ವರೆಗೂ ಕೂಡ ಸಮೀಕ್ಷೆಗೆ ನಡೆದಿತ್ತು. ಇವತ್ತು ಸಂಜೆ 5 ಗಂಟೆಗೆ ಚಾಮರಾಜ ಕ್ಷೇತ್ರದ ಫಲಿತಾಂಶ ಹೊರಬೀಳುತ್ತೆ. ಇನ್ನೇನು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ 5 ಗಂಟೆಗೆ ಹೊರಬೀಳುತ್ತೆ. ವೋಟಿಂಗ್ ಲೈನ್ಸ್ ಇನ್ನ ಕೆಲವೇ ನಿಮಿಷಗಳಲ್ಲಿ ಫ್ಯೂ ಮಿನಿಟ್ಸ್ ಹಾರ್ಡ್ಲಿ 2-3 ಮಿನಿಟ್ಸ್ ಅಲ್ಲಿ ಕ್ಲೋಸ್ ಆಗುತ್ತೆ. ಚಾಮರಾಜ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ಸ್ ಗಳು ಬಂದಿದೆ. ಸೋ ಇದು ಕೂಡ ಹೈ ವೋಲ್ಟೇಜ್ ಕ್ಷೇತ್ರ. ಈಗ ಆಲ್ರೆಡಿ ಪಿ ವಾಸು ಇರಬಹುದು, ಹರೀಶ್ ಗೌಡ ಇರಬಹುದು ಕಾಂಗ್ರೆಸ್ ಇಂದ, ನಾಗೇಂದ್ರ ಇರಬಹುದು ಬಿಜೆಪಿ ಇಂದ. ಸೋ ಹೀಗೆ ಸೋ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ಕೊಂಡಿರೋ ತರ ಎಲೆಕ್ಷನ್ ಟ್ರೆಂಡಿಂಗ್ ಆಗ್ತಾ ಇದೆ. ನೋಡೋಣ, ಚುನಾವಣಾ ಪೂರ್ವ ಸಮೀಕ್ಷೆ 5 ಗಂಟೆಗೆ ಹೊರಬೀಳುತ್ತೆ ರಿಸಲ್ಟ್ಸ್. ಏನಾಗಬಹುದು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಹೇಳಿ. ಆಲ್ರೆಡಿ ಬಿಜೆಪಿ ಮುನ್ನಡೆನ ಸಾಧಿಸ್ತಾ ಇದೆ ಅನ್ನುವಂತ ಟ್ರೆಂಡಿಂಗ್ ಕಾಣಿಸ್ತಾ ಇದೆ. ಸ್ಟಿಲ್ ಲೆಟ್ ಅಸ್ ವೇಟ್ ಟಿಲ್ ರಿಸಲ್ಟ್ಸ್ ಏನು ಬರುತ್ತೆ ಅಂತ ನೋಡೋಣ.